Hi friends, welcome back to the Tech Life in Kannada. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜುನ್ವೋಲ್ಟ್ ಅವರ ಮಲ್ಟಿ ಕೆಟಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು 1.5 liter ಒಂದು ಮಲ್ಟಿ ಕೆಟಲ್ ಆಗಿರುವಂಥದ್ದು ಇದು. ಹಾಗೆ ಸೈಡ್ನಲ್ಲಿ ಇಂಡಿಯನ್ ಆರ್ಮಿಯಲ್ಲಿರ್ತಕ್ಕಂಥ ಯಾರಿಗೋಸ್ಕರ ಡೆಡಿಕೇಟೆಡ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಟೈಮ್ ಇದ್ರೆ ಓದ್ಕೊಳ್ಬೋದು. ಬಾಕ್ಸ್ನ ಬ್ಯಾಕ್ ಸೈಡ್ ನಿಮಗೆ ನೋಡೋದಕ್ಕೆ ಒಂದು QR ಕೋಡ್ ಕಾಣುತ್ತೆ. ಇದೇನಕಪ್ಪ ಅಂದರೆ ವಾರಂಟಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿರ್ತಾರೆ. ಇದನ್ನು ನಾವು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮ ಮೊಬೈಲ್ನಲ್ಲಿ ವಾರಂಟಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ 6 month ವಾರಂಟಿ ಕೂಡ ಇರುತ್ತೆ. ಹಾಗೆ ಬಾಕ್ಸ್ನ ರೈಟ್ ಸೈಡ್ ನಿಮಗೆ ಕಸ್ಟಮರ್ ಸಪೋರ್ಟ್ ನಂಬರ್ ಕೂಡ ಇರುವಂಥದ್ದು. ಇನ್ನು ನೀವು ಒಂದು ಮಲ್ಟಿ ಕೆಟಲ್ನ ಬಾಕ್ಸ್ನ ಔಟ್ ಸೈಡ್ ಫುಲ್ ನೋಡೋದಾದರೆ ಈ ರೀತಿ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ನಾನು ಬಾಕ್ಸ್ನ ಸೀಲ್ನ ಓಪನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಪವರ್ ಟ್ರಾನ್ಸ್ಮಿಷನ್ ಮಾಡೋಕ್ಕೆ ಒಂದು ಬೇಸ್ ಸಿಗುತ್ತೆ. ಈ ಒಂದು ಬೇಸ್ನ ಬಿಲ್ಟ್ನ ಬಗ್ಗೆ ಮಾತಾಡೋದಾದರೆ ಒಂದು ಹೈ ಕ್ವಾಲಿಟಿ ಪ್ಲಾಸ್ಟಿಕ್ಕಿಂದ ಬಿಲ್ಟ್ ಆಗಿರುವಂಥದ್ದು ಒಂದು ರೀತಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ವೈರ್ ಲೆಂತ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ. ಅದಾದ ನಂತರ ನಿಮಗೆ ಡೈರೆಕ್ಟಾಗಿ ನೋಡೋದಕ್ಕೆ ಕೆಟಲ್ ಸಿಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಈ ರೀತಿ ಒಂದು ಪ್ಯಾಕ್ ಆಗಿರುವಂಥದ್ದು. ಅದಾದ ನಂತರ ನಿಮಗೆ ಕೊನೆಯಲ್ಲಿ ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇರುವಂಥದ್ದು, ಅದು ಬಿಟ್ಟರೆ ಬಾಕ್ಸಲ್ಲಿ ಬೇರೆ ಏನೂ ಇಲ್ಲ. ನಂತರ ಈ ಒಂದು ಪ್ಯಾಕ್ನಲ್ಲಿ ನಿಮಗೆ ಗ್ಲಾಸ್ನ ಒಂದು ಕ್ಯಾಪ್ ಕೊಟ್ಟಿರುವಂಥದ್ದು. ಅದಾದ ನಂತರ ನಿಮಗೆ ಒಂದು ಪ್ಲಾಸ್ಟಿಕ್ ಬೌಲ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅದಾದ ನಂತರ ನಿಮಗೆ ಇನ್ನೊಂದು ಪ್ಲಾಸ್ಟಿಕ್ ಗ್ರಿಲ್ ಸಿಗ್ತಾ ಇರುವಂಥದ್ದು. ಅದಾದ ನಂತರ ಒಂದು ಸ್ಟೀಲ್ ಗ್ರಿಲ್ ಕೊಟ್ಟಿದ್ದಾರೆ. ಅದಾದ ನಂತರ ನಿಮಗೆ ಕೊನೆಯದಾಗಿ ಮಲ್ಟಿ ಕೆಟಲ್ ಸಿಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಈ ರೀತಿ ಇರ್ತಕ್ಕಂಥದ್ದು ಈ ಒಂದು ಕೆಟಲ್ಲು, ಇದು ಎಲೆಕ್ಟ್ರಿಕಲ್ ಮೂಲಕ ವರ್ಕ್ ಆಗುವಂಥದ್ದು. ಇನ್ನು ಈ ಒಂದು ಮಲ್ಟಿ ಕುಕ್ವೇರ್ನ ಕಂಪ್ಲೀಟ್ ಅಸೆಸರೀಸ್ ನೋಡೋದಾದರೆ ನೋಡ್ತಾ ಇರ್ಬೋದು ಇವಿಷ್ಟು ಆಗಿರುವಂಥದ್ದು. ನೋಡ್ತಾ ಇರ್ಬೋದು ಈ ಒಂದು ಮಲ್ಟಿ ಕುಕ್ವೇರ್ನ ಪವರ್ ಸಪ್ಲೈನ ಬಗ್ಗೆ ಮಾತಾಡೋದಾದರೆ ಈ ರೀತಿ ಒಂದು ಬೇಸ್ನಲ್ಲಿ ಪವರ್ ಟ್ರಾನ್ಸ್ಮಿಷನ್ನ ಮಾಡಬೇಕಾಗುತ್ತೆ ನಾವು. ಈ ಒಂದು ಬೇಸ್ನ ವೈರ್ನ ಬಗ್ಗೆ ಮಾತಾಡೋದಾದರೆ ವೈರ್ಲೆ ತುಂಬ ಕಮ್ಮಿ ಕೊಟ್ಟಿರುವಂಥದ್ದು. ಈ ಒಂದು ವೈರ್ನ ಫೀಟ್ನ ಬಗ್ಗೆ ಮಾತಾಡೋದಾದರೆ 1.8 feet ಇರ್ತಕ್ಕಂಥದ್ದು. ಇನ್ನು ಇದರ ಇನ್ಪುಟ್ ಹೋಲ್ಡರ್ನ ಬಗ್ಗೆ ಮಾತಾಡೋದಾದರೆ 2 pin ಹೋಲ್ಡರ್ ಇರ್ತಕ್ಕಂಥದ್ದು. ನಾವೇನು ಹೆಚ್ ಕರೆಂಟ್ ಏನು ಹಾಕಬೇಕಾಗಿಲ್ಲ, ಜಸ್ಟ್ 2 pin ಸಾಕೆಟ್ನಲ್ಲಿ ಹಾಕಿದ್ರೆ ಸಾಕು. ಇನ್ನು ಇದು ಯಾವ ರೀತಿಯಪ್ಪ ವರ್ಕ್ ಆಗುತ್ತೆ ಅಂದರೆ ಈ ರೀತಿ ಇರುತ್ತೆ, ಗ್ರೂ ಇರುತ್ತೆ. ಆ ಗ್ರೂಗೆ ನಾವು ಈ ರೀತಿ ಬೇಸ್ನ ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡಿದ್ರೆ ಅದು ಪವರ್ ಟ್ರಾನ್ಸ್ಮಿಷನ್ ಆಗುತ್ತೆ, ಅದ್ರ ಮೂಲಕ ಅದು ವರ್ಕ್ ಆಗುತ್ತೆ. ಈ ಒಂದು ಮಲ್ಟಿ ಕೆಟಲ್ ಏನಿದೆ ಇದು 600 watt ಒಂದು ಪವರ್ ಸಪ್ಲೈನಲ್ಲಿ ವರ್ಕ್ ಆಗ್ತಕ್ಕಂಥದ್ದು. ನೆಕ್ಸ್ಟು ಈ ಒಂದು ಸ್ಟೀಲ್ನ ಗ್ರಿಲ್ಸ್ನ ಬಗ್ಗೆ ಮಾತಾಡೋದಾದರೆ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಇದು ಏನಾದರೂ ನೀವು ಸ್ಟೀಮಿಂದ ಏನಾದರೂ ಅಡುಗೆ ಮಾಡಬೇಕು ಅಂತ ಇದ್ದರೆ, ಇಡ್ಲಿ ಅಥವಾ ಕೇಕ್ ಮಾಡಬೇಕು ಅಂತ ಇದ್ದರೆ ಈ ಒಂದು ಸ್ಟೀಲ್ದು ಗ್ರಿಲ್ಸ್ನ ಯೂಸ್ ಮಾಡಿಕೊಂಡು ಸ್ಟೀಮಿಂದ ಮಾಡ್ಬೋದು. ಹಾಗೆ ಒಂದು ಪ್ಲಾಸ್ಟಿಕ್ದು ಕೂಡ ಕೊಟ್ಟಿರುವಂಥದ್ದು, ಇದರಲ್ಲೂ ನಾವು ಸ್ಟೀಮಿಂದ ಏನೇನು ಮಾಡ್ತೀವಿ ಅದೆಲ್ಲ ಕೂಡ ಮಾಡ್ಬೋದು, ಎಗ್ ಆಗಿರ್ಬೋದು ಅಥವಾ ಏನು ಬೇಕಾದ್ರೂ ಮಾಡ್ಬೋದು. ಅದಾದ ನಂತರ ಈ ರೀತಿ ಒಂದು ಪ್ಲಾಸ್ಟಿಕ್ ಬೌಲ್ ಸಿಗ್ತಾ ಇರುವಂಥದ್ದು, ಇದರಲ್ಲಿ ನಾವು ಕೇಕ್ ಆಗಿರ್ಬೋದು ಅಥವಾ ಇಡ್ಲಿ ಆಗಿರ್ಬೋದು ಅದೆಲ್ಲನೂ ಕೂಡ ಮಾಡ್ಬೋದು. ಹಾಗೆ ಕೊನೆಯಲ್ಲಿ ನಿಮಗೆ ಕ್ಯಾಪ್ನು ಕೂಡ ಕೊಟ್ಟಿರುವಂಥದ್ದು, ಟಾಪಲ್ಲಿ ನೀವು ಕ್ಯಾಪ್ ಹಾಕೊಳ್ಬೋದು. ಇದಕ್ಕೆ ಏರ್ ಔಟ್ ಆಗೋದಕ್ಕೆ ಹೋಲ್ ಕೂಡ ಕೊಟ್ಟಿರುವಂಥದ್ದು, ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಈ ಥರ ನಾಬ್ನ ಮೂಡ್ನ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ನಿಮಗೆ ವಾಮ್ ಮೂಡ್ ಇರ್ತಕ್ಕಂಥದ್ದು, ನೀವೇನಾದ್ರೂ ಬಿಸಿನೀರು ಏನಾದರೂ ಕಾಯಿಸ್ಬೇಕು ಅಂದರೆ ಆ ಮೂಡ್ಗೆ ಹಾಕೊಳ್ಬೇಕಾಗುತ್ತೆ. ನೆಕ್ಸ್ಟು ಬಂದು ಮೀಡಿಯಮ್ ಮೋಡ್ ಇರ್ತಕ್ಕಂಥದ್ದು, ಅದಾದ ನಂತರ ಟಾಪ್ ಮೋಡ್ ಇರ್ತಕ್ಕಂಥದ್ದು. ಟಾಪ್ ಮೋಡ್ ಅಂದರೆ ಹೆವಿ ಬಿಸಿನೀರು ಏನಾದರೂ ಬೇಕು, ಬಿಸಿ ಜಾಸ್ತಿ ಬೇಕು ಅಂದರೆ ಆ ಮೋಡ್ಗೆ ಹಾಕೊಳ್ಬೇಕಾಗುತ್ತೆ. ಈ ಬೌಲ್ನ ಬೆಲ್ಟ್ನ ಬಗ್ಗೆ ಮಾತಾಡೋದಾದರೆ, ಬಾಟಮಲ್ಲಿ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಬೆಲ್ಟ್ ಆದರೆ ನಿಮಗೆ ಬೌಲ್ ಬಂದು ಸ್ಟೈನ್ಲೆಸ್ ಸ್ಟೀಲಲ್ಲಿ ಬಿಲ್ಟ್ ಆಗಿರುವಂಥದ್ದು. ಇನ್ನು ಇದರ ಹ್ಯಾಂಡಲ್ನ ಬಗ್ಗೆ ಮಾತಾಡೋದಾದರೆ, ಒಂದೇ ಸಿಂಗಲ್ ಹ್ಯಾಂಡಲ್ ಇರ್ತಕ್ಕಂಥದ್ದು, ಒಂದು ಒಳ್ಳೆ ಗ್ರಿಪ್ ಆಗಿರ್ತಕ್ಕಂಥದ್ದು, ಯಾವುದೇ ರೀತಿ ವೈಬ್ರೇಷನ್ ಆಗ್ತಾ ಇಲ್ಲ. ಇನ್ನು ಕೊನೆಯದಾಗಿ ಇದರ ಪ್ರೈಸ್ನ ಬಗ್ಗೆ ಮಾತಾಡೋದಾದರೆ, 750 rupees ಆಗಿರುವಂಥದ್ದು. ಇದು ಜುನ್ವೋಲ್ಟ್ ಪ್ಲಸ್ ಆ್ಯಪಿಂದ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ 750 rupees ಇರುತ್ತೆ. ಹಾಗೆ ನೀವೇನಾದರೂ ಬೇರೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಖರೀದಿ ಮಾಡ್ತೀನಿ ಅಂದರೆ ನಿಮಗೆ 1000 rupees ಆಗುತ್ತೆ. ಇನ್ನು ಇದರಲ್ಲಿ ಏನೇನಪ್ಪ ಮಾಡ್ಬೋದು ಅಂತ ಆದರೆ, ಟೀ ಆಗಿರ್ಬೋದು, ರೈಸ್ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಇವೆಲ್ಲ ಕೂಡ ಮಾಡ್ಬೋದು. ಒಂದಷ್ಟು ಶಾರ್ಟ್ ಸ್ಕ್ರಿಪ್ಟ್ಸ್ನ ನಾನು ಹಾಕ್ತಾ ಬರ್ತೀನಿ. ನಂದು ಆ್ಯಕ್ಚುಲಿ ಟೆಕ್ ಚಾನಲ್ ಇದು, ನಂದು ಕುಕ್ಕಿಂಗ್ ಚಾನಲ್ ಅಲ್ಲ. ನಾನು ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಬರೋಲ್ಲ. ಮನೇಲಿ ಮಾಡ್ತಾ ಇದ್ದಾಗ ಒಂದಷ್ಟು ಶಾರ್ಟ್ ಸ್ಕ್ರಿಪ್ಟ್ಸ್ನ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಅಪ್ಲೈ ಮಾಡ್ತಾ ಬರ್ತೀನಿ.